ನಮಸ್ಕಾರ ವೀಕ್ಷಕರೇ, ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಶ್ರೀ ಶ್ರೀ ಭಗವಾನ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಒಂದು ಪ್ರಶ್ನೆ ಏನು ಅಂತಂದ್ರೆ, ಯಾವ್ದಾದ್ರೂ ಸಮಸ್ಯೆಗಳು ಅಥವಾ ತೊಂದರೆಗಳಿಗೆ ಒಳಗಾದಾಗ ದೇವ್ರಿಲ್ವಾ ನಮ್ಮ ಸಮಸ್ಯೆಗಳು ನೋಡೋದಿಕ್ಕೆ ಅಥವಾ ಪರಿಹಾರ ಮಾಡೋದಿಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಿಮ್ಮ ಪ್ರಕಾರ ಈ ದೇವರು ಅಂತಂದ್ರೆ ಯಾರು, ದೇವರು ಅನ್ನುವಂಥವ್ರು ಎಲ್ಲಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ? ವಿಶ್ವಸ್ಮೈ ನಮಃ. ದೇವರು ಅಂತಕ್ಕಂತಹದ್ದು ನಾನಾ ರೀತಿಯಲ್ಲಿ ಮಾತಾಡಲಿಕ್ಕೆ ಇರತಕ್ಕಂಥ ಸಬ್ಜೆಕ್ಟ್ ಅದು. ಬಹುಶಃ ಜನಗಳಿಗೆ ಈಸಿಯಾಗಿ ಅರ್ಥ ಆಗ್ಬೇಕಾದ್ರೆ, ದೇವರು ದೇ ಅಂದ್ರೆ ದೇಹ ಇಲ್ಲದವನು ಯಾವಾತನೋ ಅವನು ದೇವರು, ವಾ ವರ್ಣ ಇಲ್ಲದವನು ಯಾವಾತನೋ ಅವನು ದೇವರು, ರೂಪ ಇಲ್ಲದವನು ಯಾವಾತನೋ ಅವನು ದೇವರು. ಹಾಗೆಯೇ ದೇಹವಿಲ್ಲದವ, ವರ್ಣವಿಲ್ಲದವ, ರೂಪವಿಲ್ಲದವ, ಯಾವಾತನಿಗೆ ಆದಿ ಅಂತ್ಯವಿಲ್ಲವೋ ಅವನು ದೇವರು, ಯಾವಾತನಿಗೆ ತಂದೆ ತಾಯಿ ಇಲ್ಲವೋ ಅವನು ದೇವರು, ಯಾವಾತನಿಗೆ ಜನನ ಮರಣಾದಿಗಳು ಇಲ್ಲವೋ ಅವನು ದೇವರು. ಹಾಗಾಗಿ ದೇವರಿಂದ ನಮಗೆ ನಿರೀಕ್ಷೆ ಏನು? ಬಹುಶಃ ನಮ್ಮ ಜೀವನದಲ್ಲಿ ಹೆಚ್ಚು ಕಾಡ್ತಕ್ಕಂಥದ್ದೇ ಪರೀಕ್ಷೆಗಳು, ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆಗಳೇ. ಇನ್ನು ನಾವು ಏನು ನಿರೀಕ್ಷೆಗಳು ಇಟ್ಕೊಳ್ತಕ್ಕಂಥದ್ದು? ನೀವು ಕೇಳೋ ಪ್ರಶ್ನೆನೆ ಬಹುಶಃ ಏನದು ಬಹಳ ನೊಂದಿರ್ತಾರೆ, ನಮ್ಮ ಕಷ್ಟಗಳು ಇಷ್ಟಿದೆ, ದೇವರು ಇಲ್ಲವೇನೋ ಒಂದಷ್ಟೆಲ್ಲ ಆತಂಕಕ್ಕೊಳಗಾಗಿರ್ತಾರೆ ಸಾಕಷ್ಟು ಜನ. ಬಹಳ ಬಹಳ ಅದೇ ನಾನು ಹೇಳಿದ್ದು. ಯಾವಾಗ ಅದಕ್ಕೆ ನನ್ನ ಮುಂದಿನ ದಿನಗಳ ಸಬ್ಜೆಕ್ಟ್ ಅನ್ನ ಕೊಡ್ತಾ ಬರ್ತೀನಿ, ಆ ಯೂನಿವರ್ಸ್ಗೆ ಯಾವಾಗ ಅವ್ರು ಕನೆಕ್ಟ್ ಆಗ್ತಾರೋ ಖಚಿತವಾಗಿ ಖಂಡಿತವಾಗಿ ಅಂತಹ ಫಲವನ್ನ ಅವರಲ್ಲಿ ಅಷ್ಟು ಬಲ ಇರಬೇಕು. ಆ ಬಲ ಇದ್ದಾಗ ಆ ಫಲವನ್ನ ಪಡೆದುಕೊಂಡೇ ತೀರ್ತಾರೆ, ಇದ್ರಲ್ಲಿ ಆಪ್ಷನ್ ಇಲ್ಲ. ನೆಗೆಟಿವ್ ಬಹುಶಃ ಹಾಕದಿದ್ರೆ ನೋ, ಈ ತರದೆಲ್ಲ ಇಲ್ಲ. ಆ ಮಾಲೆ ಹಾಕೊಂಡ್ರೆ ನೋ, ಅದು ಇಲ್ವೇ ಇಲ್ಲ. ನೀನ್ ಪಡೆದುಕೊಂಡೇ ತೀರ್ತೀಯ, ನಿನ್ ಕನಸೇನೋ, ನಿನ್ ಸಂಕಲ್ಪ ಏನೋ. ಇವ್ರು ವಿಕಲ್ಪ ಪ್ರಕಲ್ಪ ಇಟ್ಕೊಂಡು ಮಾಡ್ತಾರಲ್ಲ ಈ ಬಿಜೆಪಿನವರು, ಅದಲ್ಲ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂದೆ ಈ ವಿಷಯವನ್ನು ಕೊಡ್ತಾ ಬರ್ತೀನಿ ನಾನು, ಯಾವ ಯಾವ ಏರಿಯಾ ಹೇಗಿರುತ್ತೆ ಅಂತಕ್ಕಂತಹದ್ದು, ಈ ಸಲ ಎಲೆಕ್ಷನ್ ಏನೋ ಅದೆಲ್ಲವೂ ಕೂಡ ನಾನು ಕೊಡ್ತಾ ಬರ್ತೀನಿ. ಅದಕ್ಕೆ ಈ ಸಿದ್ಧಿಗೆ ಯಾರು ಒಳಗಾದ್ರೆ ಅವನು ಸಕ್ಸಸ್ ಆಗ್ತಾನೆ ಅನ್ನೋದು ಕೂಡ ತಿಳಿಸ್ತಾ ಬರ್ತೀನಿ. ಈ ಕಷ್ಟಗಳಿಗೆ ಬಹುಶಃ ಪರಿಹಾರ ಅಂತ ಏನಾದರೂ ಇತ್ತು ಅಂತಂದ್ರೆ ಪ್ರಾರಬ್ಧ ರೀ ಅದು. ಕೃಷ್ಣ ಕೂಡ ಒಂದು ಹೆಣ್ಣಿನ ಶಾಪದೊಂದಿಗೆ ಸಾಯ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲವೂ ಕೂಡ ಹಾಗೇನೆ, ದೇವರಂದ್ರೆ ಯಾರು? ಎಲ್ಲೋ ಒಂದು ಕಡೆ ನೀವು ಮನೇಲಿ ಕಳಸ ಇಟ್ಕೊಂಡಿರ್ತೀರಲ್ಲ, ಅಥವಾ ಒಂದು ಸಣ್ಣ ವಿಗ್ರಹ ಇಟ್ಕೊಂಡಿರ್ತೀರಲ್ಲ, ಅದು ನಿಮ್ಮ ಭಾವನೆ, ಭಾವನೆ ಅದು. ಆ ಭಾವನೆಗಳಿಗೆ ಅದಕ್ಕೆ ಹೇಳುದು, ವೇದ ಮಂತ್ರ ಬಾರದ ಸಂಸ್ಕೃತ ಅರ್ಥವಾಗದ ನಾವೆಲ್ಲರೂ ಪೂಜೆ ಮಾಡುವುದು ಹೇಗೆ? ಇದಕ್ಕೆ ಉತ್ತರ ಕನ್ನಡದಲ್ಲಿ ಪೂಜೆ ನಿಮ್ಮ ಮುಂದೆ ನಾನು ಮಾಡ್ತಿರ್ತೀನಿ ಅವಾಗ ಅವಾಗ. ಮೊದಲಿಗೆ ಸಂಕಲ್ಪ ಅಂತ ಮಾಡಿದಾಗ, ಸಿದ್ಧಿ ಅಂತ ಮಾಡಿದಾಗ, ಭಗವಂತನ ನಿಯಮಾಗಮಗಳಾದ ರೂಪ ಸ್ವರೂಪ ಪ್ರವೃತ್ತಿಗಳೇ ವಿಶೇಷವು. ಆತ ಸರ್ವಾತ್ಮ ಚೈತನ್ಯ ರೂಪಿ, ದೇಹೇಂದ್ರಿಯ ಅಂತಃಕರಣಗಳೆಲ್ಲ ಆತನ ಅಧೀನ. ಆತನ ಅಧೀನ ಅಂದ ಕೂಡ್ಲೆ ಇನ್ ನಮ್ಮದು ಏನಿರ್ತಕ್ಕಂತಹದ್ದು? ಅದಕ್ಕೆ ನಾನು ಹೇಳ್ತೇನೆ, ದೇವರು ಅಂತಕ್ಕಂತಹದ್ದು ನೀವು ಕಣ್ಣು ಮುಚ್ಚಿಕೊಂಡು ಏನು ನೋಡ್ತಿರೋ ಅದು ದೇವರಾಗಿರ್ತಾನೆ. ಅದು ನಿಮ್ಗೆ ನೋಡ್ಬೇಕಾದ್ರೆ ಸಮಯ ಬೇಕಾಗ್ತಕ್ಕಂತಹದ್ದು, ಪೇಷನ್ಸ್ ಇರ್ತಕ್ಕಂತಹದ್ದು. ಬಹಳ ಮುಖ್ಯವಾಗಿ ಈ ಪ್ರಕೃತಿನೇ ದೇವರು. ಆ ಪ್ರಕೃತಿನೇ ದೇವರು ಅಂತಂದಾಗ ನಿಮಗಿಲ್ಲ, ನಾನು ನಿಮ್ಮ ದೇವರ ಮನೆಗೂ ಪ್ರಕೃತಿಗೆ ಒಂದು ಲಿಂಕ್ ಕೊಡ್ತೀನಿ, ನೀವು ನಿಧಾನ ಗಮನಿಸ್ಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಒಂದು ವಿಗ್ರಹ ಇಟ್ಕೊಂಡಿದ್ದೀರಿ ಅಥವಾ ಕಳಶ ಇಟ್ಕೊಂಡಿದ್ದೀರಿ, ಪೂಜೆ ಮಾಡ್ತಿದ್ದೀರಿ. ಈ ಪ್ರಕೃತಿನ ದೇವರು ಅಂತ ಹೇಳ್ತಾ ಇದ್ದೀನಿ. ಪ್ರಕೃತಿಗೆ ನಿಮ್ಮ ಮನೆ ಇರ್ತಕ್ಕಂಥ ಎರಡು ದೀಪಸ್ತಂಭ ಇದೆಯಲ್ಲ, ಆ ಎರಡು ದೀಪಸ್ತಂಭಗಳೇ ಪ್ರಕೃತಿಗೆ ಎರಡು ದೀಪಸ್ತಂಭಗಳು ಇದೆ. ಯಾವುವು ಅವೇ? ಆ ಪ್ರಕೃತಿ ಅಂತಕ್ಕಂತಹ ದೇವಿಗೆ ಹಗಲು ಒಂದು ದೀಪಸ್ತಂಭ, ರಾತ್ರಿ ಒಂದು ದೀಪಸ್ತಂಭ. ನೀವು ನಿಮ್ಮ ಮನೆ ಎರಡು ದೀಪವನ್ನು ಬೆಳಗ್ತೀರಿ, ಮತ್ತೆ ಹಗಲನ್ನು ಬೆಳ್ತಕ್ಕಂತಹ ಸೂರ್ಯ, ಹಿರಳು ಬೆಳ್ತಕ್ಕಂತಹ ಚಂದ್ರ, ಈ ಹಗಲು ರಾತ್ರಿ ದೀಪಸ್ತಂಭಗಳೇ ಈ ಪ್ರಕೃತಿಗೆ ಇರ್ತಕ್ಕಂತಹ ದೀಪಸ್ತಂಭಗಳು. ನಿಮ್ಗೆ ಗೊತ್ತಿರೋದ್ದು, ನಾವು ಮನೆಯಲ್ಲಿ ಆವಾಗ ಆವಾಗ ಪುಷ್ಪಗಳನ್ನು ಇಟ್ಟು ಇನ್ನು ನಾವು ಕಳಶಕ್ಕಾಗಿರ್ಬೋದು ವಿಗ್ರಹ ಆಗಿರ್ಬೋದು ಸ್ನಾನ ಮಾಡಿಸ್ತೀವಿ, ಪುಷ್ಪ ಇಡ್ತೀವಿ, ನೈವೇದ್ಯ ಮಾಡ್ತೀವಿ, ಗಂಟೆ ಬಾರಿಸ್ತೀವಿ, ಮಂಗಳಾರತಿ ಮಾಡ್ತೀವಿ, ಪ್ರಸಾದ ತಗೊಳ್ತೀವಿ, ಇದೆಲ್ಲವೂ ಕೂಡ ಹಾಗೇನೆ. ಮತ್ತೆ ಪ್ರಕೃತಿ ಇವೆಲ್ಲ ಮಾಡೋರು ಯಾರು? ಮತ್ತೆ ಪ್ರಕೃತಿ ಅಂದ್ರೆ ಬೇರೆ ಪ್ರಕೃತಿ. ಓ, ಅದಕ್ಕೆ ಮಹಾಲಕ್ಷ್ಮಿಯ ಅಷ್ಟೋತ್ತರದಲ್ಲಿ ಬರತಕ್ಕಂತಹದ್ದು ಮೊದಲನೆಯ ನಾಮ ಓಂ ಪ್ರಕೃತಿಯೈ ನಮಃ.
ಪ್ರಕೃತಿಯೇ ನಮಃ. ನಾವು ಪ್ರಕೃತಿಗೆ ಯಾವಾಗಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರಕೃತಿಗೆ ಯಾವಾಗಲೂ ಕೂಡ ನಾವು ಕೃತಜ್ಞರ ಆಗಿರ್ಬೇಕು. ಆಗಿಲ್ಲ ಅಂತಂದ್ರೆ ಅದ ಎರಡನೇ ಶ್ಲೋಕ ಇದೆ, ಓಂ ವಿಕೃತಿಯೇ ನಮಃ. ವಿಕೃತಿಯಾಗಿ ಕಾಣುತ್ತಾಳೆ, ಅದಕ್ಕೆ ನಾವು ಈ ರೋಗಗಳು ಬಂದು ಪ್ರಕೃತಿಗೆ ಮುಖ ನೋಡ್ಸಕ್ಕಾಗದೆ, ಅದು ರೋಗ ಒಂದ್ ಕಡೆ ಇರಿ, ನಾವು ಮುಖ ನೋಡ್ಸಕ್ಕೆ ನಮಗೆ ನಾಚಿಕೆ ಆಗಿ ಮಾಸ್ಕ್ ಹಾಕೊಂಡಿರೋದು. ಪ್ರಕೃತಿಗೆ ನಾವು ಮುಖ ನೋಡ್ಸಕ್ಕೆ ಯೋಗ್ಯರಲ್ಲ, ಅಷ್ಟೊಂದು ನಾವು ಗಾರ್ಬೇಜ್ ಮಾಡಿ ಇಟ್ಟಿದ್ವಿ, ಇದನ್ನ ಗಲೀಜ್ ಮಾಡಿ ಇಟ್ಟಿದ್ದೆ ನಾವು ಇದನ್ನ. ಅಷ್ಟೊಂದು ಸುವಾಸಯುಕ್ತವಾಗಿರ್ತಕ್ಕಂಥ ಈ ಭೂಮಿಯನ್ನ, ಈ ಪ್ರಕೃತಿಯನ್ನ ದುರ್ವಾಸನಮಯ ಮಾಡಿಬಿಟ್ಟಿದ್ದೀವಿ ನಾವು. ಅದಕ್ಕಾಗಿನೇ ಅಂತಹ ಪ್ರಕೃತಿ ಅಂತಕ್ಕಂತಹ ಆ ಮಡಿಲಿಗೆ ಈ ಎರಡು ದೀಪಸ್ತಂಭಗಳು ಹಗಲು ರಾತ್ರಿಗಳು, ಹಾಗೆಯೇ ನೀವಿರ್ತಕ್ಕಂತಹ ಪುಷ್ಪಗಳು. ಆ ಪುಷ್ಪಗಳು ಬರಬೇಕಾದ್ರೆ ರೈತ ಬೆಳೆದಿರ್ತಕ್ಕಂಥ ಪುಷ್ಪಗಳು ಈಗಾಗಲೇ ಆ ದೇವಿಗೆ ಮನ್ನಣೆ ಆಗಿದೆ. ಮತ್ತೆ ನೀವಿರ್ತಕ್ಕಂತಹದ್ದು ಏನು ಇದೆಯೋ, ನೀವು ಮನೆಯಲ್ಲಿ ಗಂಟೆ ಏನ್ ಬಾರಿಸ್ತೀರೋ ಅದು ಗುಡುಗು. ಇನ್ನು ನೀವೇನು ಸ್ನಾನ ಮಾಡಿಸಿರೋ ಆಗಾಗ ಬೀಳತಕ್ಕಂತಹ ಮಳೆ ಮಜ್ಜನ ಪ್ರಕೃತಿಗೆ ಅದೇ ಸ್ನಾನ. ಗುಡುಗು ಗಂಟೆ ಶಬ್ದ, ಇನ್ನು ಮಿಂಚು ಮಂಗಳಾರತಿ. ನೀವು ಧರ್ಮಸ್ಥಳಕ್ಕೆ ಹೋಗ್ತೀರಿ ಲಕ್ಷ ದೀಪೋತ್ಸವ ನೋಡ್ಲಿಕ್ಕೆ, ಪ್ರಕೃತಿಗೆ ಲಕ್ಷ ದೀಪೋತ್ಸವ, ಮೇಲಿರ್ತಕ್ಕಂತಹ ನಕ್ಷತ್ರ ಮಂಡಲ ಲಕ್ಷ ದೀಪೋತ್ಸವ. ಇದು ಆಕೆನೇ ಮಾಡಿಕೊಂಡಿರ್ತಾಳೆ, ಎಲ್ಲವೂ ಕೂಡ ಮಾಡಿಕೊಂಡಿರ್ತಾಳೆ, ಯಾರು ಏನ್ ಮಾಡ್ಬೇಕಾಗಿಲ್ಲ. ಆದ್ರೆ ನೀನ್ ಮಾಡ್ಕೋಬೇಕಾಗಿದ್ದೀರಿ ಏನೋ, ನೀನು ದೇವಿಗೆ ಏನೋ ಕೊಟ್ಬಿಟ್ಟು ನೈವೇದ್ಯ ಮಾಡಿದ್ರೆ ನೀನೇ ಹೊಲಿಬೇಕು ಅಂತಲ್ಲ, ನಿನ್ನ ಆತ್ಮ ತೃಪ್ತಿಗಾಗಿ ನಿನ್ನ ಸಂತೋಷಕ್ಕಾಗಿ ನೀನ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ನಾನು ಪೂಜೆ ಮಾಡ್ತೀನಿ ಗುರುಗಳೇ, ಬೇಕಾದಷ್ಟು ಪೂಜೆ ಮಾಡ್ತಾ ಇದ್ದೀನಿ, ತುಂಬಾ ಪಾರಾಯಣ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತೀರಿ, ಅದೊಂದು ಸೇವೆ. ಈ ಸೇವೆ ಅಂತಂದ್ರೆ ನನಗೆ ನಮ್ಮ ಬ್ರದರ್ ಒಂದು ಮಾತಂದ್ರು, ಸೇವೆ ಅಂತಂದ್ರೆ ಏನು ಅಂದ್ರೆ, ಈ ತುಂಬಾ ಈ ಸೊಂಟ ನೋವು ಕಾಲು ನೋವು ಇರುತ್ತಲ್ಲ, ಅವ್ರಿಗೆ ಚೆನ್ನಾಗಿ ಯಾರಿಗಾದ್ರಪ್ಪ ಒಂಚೂರು ಕಾಲು ಹೊತ್ತು ಬಾ ಅಂತಾರೆ, ಸೊಂಟ ಹೊತ್ತು ಬಾ ಅಂತಾರೆ. ಅವ್ರು ಎಷ್ಟೊತ್ತು ಹೊತ್ತಿರ್ತಾರೆ, ಒತ್ತುತ್ತಾನೆ ಇದ್ರೆ ತುಂಬಷ್ಟು ಬೇಡ ಅಂತ ಅನ್ನೋದೇ ಇಲ್ಲ ಅವರು, ಬೇಡ ಅನ್ನೋದೇ ಇಲ್ಲ ಅವರು, ಎಷ್ಟೊತ್ತಾದ್ರು ಎಸ್ ಒತ್ತಾನೆ ಇರ್ಬೇಕು ಅವ್ರಿಗೆ. ಅವ್ರು ಬಿಟ್ಟರು ಅವ್ರಿಗೊಂಥರ ಆಗುತ್ತೆ, ಒತ್ತಾನೆ ಇರ್ಬೇಕು, ಚೆನ್ನಾಗಿರ್ತಾರೆ. ಹಾಗೇನೆ ದೇವ್ರಿಗೂ ನೀವು ಸೇವೆ ಮಾಡ್ತಾ ಸುಮ್ಮನಾಗೇ ಇರುತ್ತೆ, ಆದ್ರೆ ಸಿದ್ಧಿ ಹಾಗಲ್ಲ, ಸೇವೆ ಬೇರೆ ಸಿದ್ಧಿ ಬೇರೆ. ನೀವು ಪಡ್ಕೊಂಡೇ ತೀರ್ತೀರಿ ಸಿದ್ಧಿ ಒಳಗಡೆ, ಸೇವೆ ಮಾಡಿಸ್ಕೊಂತಾನವ, ಆದ್ರೆ ನೀವು ಮಾಡಿಕೊಳ್ಬೇಕಾದ್ರೆ ಅಲ್ಲೂ ಕೂಡ ಇದೆ. ನೀವು ಪಾರಾಯಣಾದಿಗಳು ಮಾಡ್ತಾ ಇದ್ದೀರಾ, ನಾನು ಮುಂದಕ್ಕೆ ತಿಳಿಸ್ತೀನಿ. ವಿಷ್ಣು ಸಹಸ್ರನಾಮ, ಲಕ್ಷ್ಮಿಯ ಸಹಸ್ರನಾಮ, ಇವುಗಳೆಲ್ಲ ಕೂಡ ಹೇಳಬೇಕಾದ್ರೆ ಯಾವ ಕಾಲದಲ್ಲಿ ಹೇಳಬೇಕು, ಮತ್ತು ಅಷ್ಟು ಪಾರಾಯಣ ಮಾಡಿದ ಮೇಲೆ ನಮ್ಮ ದೇಹಕ್ಕೂ ಆ ವಿಷ್ಣು ಸಹಸ್ರನಾಮ ಏನು ಲಿಂಕ್ ಇದೆ, ಸಾಯಿಬಾಬಾ ಇದರಲ್ಲಿ ಏನು ಮಾತಾಡಿದ್ದಾರೆ, ಇದೆಲ್ಲ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ. ಆದರೆ ದೇವರು ಅನ್ನೋನು ನಿಜವಾಗಲೂ ಕೂಡ ಯಾವ ರೀತಿಯಾಗಿ ಈ ಹಾಲಿನಲ್ಲಿ ಬೆಣ್ಣೆ ಹಡಕವೋ, ಎಳ್ಳಿನಲ್ಲಿ ಎಣ್ಣೆ ಅಡಕವೋ, ದೇವರು ಹಂಗೆ ಕೂಡ ಅಡಕವಾಗಿರ್ತಾನೆ. ಆ ಬೆಣ್ಣೆ ಸಿಗಬೇಕಾದ್ರೆ ಹಾಲು ತಕ್ಷಣ ಸಿಗಲ್ವಲ್ಲ, ಅದಕ್ಕೊಂದು ಪ್ರೋಸೆಸ್ ಅಂತ ಇದೆ, ಮತ್ತೆ ತುಪ್ಪ ಬೇಕಾದ್ರೆ ಮತ್ತೊಂದು ಪ್ರೋಸೆಸ್ಗೆ ಒಳಪಡಿಸ್ಬೇಕು. ಈ ರೀತಿಯಾಗಿನೇ ದೇವರು ಅನ್ನೋನೆ ನೀವು ಒಂದು ಯಜ್ಞದ ಮುಖಾಂತರವೋ, ಅಥವಾ ಒಂದು ದಾನ ಧರ್ಮದ ಮುಖಾಂತರವೋ, ಅಥವಾ ನೀವು ಮನೇಲಿ ಮಾಡ್ತಕ್ಕಂಥ ವ್ರತಗಳ ಮುಖಾಂತರವೋ, ನೀವು ಸರಳ ಸಂಪನ್ನತೆಯಿಂದ ನಿಮ್ಮ ಮನೇಲಿ ಮಾಡ್ತಕ್ಕಂಥ ಪೂಜೆಯಿಂದಲೋ ನೀವು ಅದನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಬಟ್ ನೀವು ಏನು ಎಲ್ಲಿದ್ದೀರಿ, ಯಾವ ಸ್ಟೇಜಲ್ಲಿದ್ದೀರಿ, ನೀವು ಸಣ್ಣ ಸ್ಟೇಜಲ್ಲಿ ಇದ್ದು ಬಹುಶಃ ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗನ ಕೈಯಲ್ಲಿ ಐ ಎ ಎಸ್ ಎಕ್ಸಾಮ್ ಬರ್ಸೋದು ಹೇಗೆ, ನಿಮ್ಮ ಕನಸುಗಳು ಅಂತವೇ ಇರ್ತವೆ. ನಮ್ಮ ಯೋಗಗಳು, ನಮ್ಮ ಯೋಗ್ಯತೆಗಳು ತೀರಾ ಸಣ್ಣವು, ನಿಮ್ಮ ಕನಸುಗಳು ಬೆಟ್ಟದಷ್ಟು ಇರ್ತಕ್ಕಂಥದ್ದು. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದ್ರೆ, ಒಂದೊಂದು ಸ್ಟೆಪ್ ಹತ್ತುತ್ತಾ ಬನ್ನಿ. ಅದಕ್ಕೆ ಪಾರಾಯಣಾದಿಗಳು ಷಣ್ಮಾಸಂ ಅಂತ ಹೇಳಿರ್ತಾನೆ ಗುರುಗಳ. ನನ್ಗೆ ಯಾರು ಹೇಳಿದ್ರು ಪಾರಾಯಣ ಮಾಡೋಕ್ಕೆ, ನಾನು ಮಾಡದೆ ಏನು ಆಗಲಿಲ್ಲ ಅಂತ. ಆದ್ರೆ ಷಣ್ಮಾಸ ಅಂತ ಹೇಳಿರ್ತಾನೆ, ತ್ರಿಕಾಲಗಳು ಹೇಳಿರ್ತಾನೆ, ಅದರ ನಾವೇನು ಮಾಡಿರಲ್ಲ. ಯಾವಾಗ ಈ ನಮಗೆ ಈ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ನಮ್ಮ ಬದುಕಿನ ನಮ್ಮ ಸಂಸಾರದ ವಿಧಾನಗಳು ಸರಿ ಹೋಗ್ಬೇಕಾದ್ರೆ ನಮಗೆ ಸಂವಿಧಾನ ಹೇಗೋ ಹಾಗೆಯೇ ನಮ್ಗಿರ್ತಕ್ಕಂತಹದ್ದು ಈ ಶಾಸ್ತ್ರಗಳು ಇದೆಯಲ್ಲ, ಅದು ಕೂಡ ಹೀಗೆ ಪಾಲಿಸಿದ್ರೆ ಅದನ್ನ ನೀವು ಪಡ್ಕೊಳ್ತೀರಿ. ಅದನ್ನೇ ನಾನು ಹೇಳಿದ್ದು, ನೀವು ಫ್ಯೂಚರಲ್ಲಿ ಚೆನ್ನಾಗಿರ್ಬೇಕಾದ್ರೆ ನೀವು ಈ ನೇಚರ್ಗೆ ಕನೆಕ್ಟ್ ಆಗ್ತಕ್ಕಂಥ ವಿಧಾನ ಸಿದ್ಧಿನ ಸಿಗತ್ತೆ. ಅಂತಹದ್ದನ್ನು ಪಡ್ಕೊಂಡಾಗ ಖಚಿತ ಖಂಡಿತವಾಗಲೂ ಕೂಡ ನಿಮಗೆ ದೇವರು ನಿಮ್ಮ ಹಿಂದಿದ್ದು ನಿಮಗೆ ಬೇಕಾಗಿರ್ತಕ್ಕಂತಹ ಕೊಟ್ಟೆ ಕೊಡ್ತಾನೆ, ಅದನ್ನ ನೀವು ಪಡ್ಕೊಳ್ತೀರಿ ಕೂಡ. ಖಂಡಿತವಾಗ್ಲೂ ಬಹಳನೇ ಉಪಯುಕ್ತವಾಗಿರುವಂತಹ ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ, ಅರ್ಥಪೂರ್ಣವಾಗಿರುವಂತಹ ಮಾತುಗಳನ್ನ ಆಡಿದ್ರಿ ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಬಂದು ಈ ಸಂಕಲ್ಪ ಸಿದ್ಧಿ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ, ಜೊತೆಗೆ ದೇವರು ಅನ್ನೋಂಥವನು ಎಲ್ಲಿದ್ದಾನೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಇನ್ನು ವೀಕ್ಷಕರೇ, ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.